ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತೆ ಚಕ್ರವ್ಯೂಹವನ್ನ ಹೆಣೆದಿದ್ದರು ಮಂಗಳೂರು ಪೊಲೀಸರು. ಆದಿತ್ಯರಾವ್ ಸುತ್ತ ಬೇರೆ ದಾರಿ ಇಲ್ಲದೆ ನೇರವಾಗಿ ಬಂದು ಬೆಂಗಳೂರಿನಲ್ಲಿ ಶರಣಾಗತನಾಗಿದ್ದಾನೆ. ಬಾಂಬ್ ಪತ್ತೆಯಾದ ಕ್ಷಣದಿಂದಲೂ ಈತನ ಬೆನ್ನ ಹತ್ತಿದ್ದಂತಹ ಮಂಗಳೂರು ಪೊಲೀಸರು ಈತ ಇಟ್ಟ ಪ್ರತಿ ಹೆಜ್ಜೆಯನ್ನೂ ಗುರುತಿಸಿದ್ದರು. ಆ ಬೇಟೆಯ ವಿವರಗಳು ಏನಿದ್ವು, ಆ ಬೇಟೆ ಹೆಂಗಿತ್ತು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ ನಿಮ್ಮೆದುರು. ಬಾಂಬ್ ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ಆತನನ್ನು ಐಡೆಂಟಿಫೈ ಮಾಡಿದ್ರು ಪೊಲೀಸರು. 6 ಜಿಲ್ಲೆಗಳ 40 ಸ್ಥಳಗಳಲ್ಲಿ ಈತನಿಗಾಗಿ ಹುಡುಕಾಟ ನಡೆಸಿದ್ರು. ಆದಿತ್ಯರಾವ್ ಬಾಂಬ್ ಇಟ್ಟ ನಂತರ ಎಲ್ಲೆಲ್ಲಿ ಹೋದನೋ ಅಲ್ಲೆಲ್ಲ ಹುಡುಕಾಟ ನಡೆಸಲಾಯಿತು. ಆತ ಉಳಿದುಕೊಂಡಿದ್ದ ಮನೆ ಮತ್ತು ಕೆಲಸ ಮಾಡ್ತಾ ಇದ್ದ ಜಾಗವನ್ನು ಸರ್ಚ್ ಮಾಡಲಾಯಿತು. ಶರಣಾಗತನಾಗುವುದನ್ನ ಬಿಟ್ಟರೆ ಬೇರೆ ಮಾರ್ಗ ಈತನ ಎದುರು ಉಳಿದುಕೊಂಡಿರಲಿಲ್ಲ. ಆರು ಜಿಲ್ಲೆಗಳ 40 ಜಾಗಗಳಲ್ಲಿ ಸರ್ಚ್ ಮಾಡಲಾಗುತ್ತೆ ಈತನಿಗಾಗಿ. ಉಡುಪಿ, ಬೆಂಗಳೂರು, ಮಡಿಕೇರಿ, ಮೈಸೂರು, ಕಾರವಾರ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸರ್ಚ್ ಆಗುತ್ತೆ. 200 ಹೆಚ್ಚು ಹೋಟೆಲ್ಗಳನ್ನು ಜಾಲಾಡ್ತಾರೆ ಪೊಲೀಸರು. ಬಾಂಬ್ ಇಟ್ಟ ನಂತರ ಆದಿತ್ಯರಾವ್ ಎಲ್ಲೆಲ್ಲಿ ಹೋದನೋ ಅಲ್ಲೆಲ್ಲ ಪೊಲೀಸರ ರೀಚ್ ಆಗ್ತಾರೆ. ಇನ್ನು ತನಗೆ ಉಳಿಗಾಲ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ಆದಿತ್ಯರಾವ್ಗೆ. ಲಾರಿ ಹತ್ಕೊಂಡು ಬೆಂಗಳೂರಿಗೆ ಬಂದು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಶರಣಾಗ್ತಾನೆ. ಎರಡು ದಿನಗಳಿಂದ ಕರ್ನಾಟಕದ ತುಂಬಾ ಆತಂಕದ ವಾತಾವರಣವನ್ನು ಹುಟ್ಟು ಹಾಕಿದ್ದ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಸಜೀವ ಬಾಂಬ್ ಪತ್ತೆ ಪ್ರಕರಣ ಬ್ರೇಕ್ ಥ್ರೂ ಆಗಿದೆ. ಬ್ರೇಕ್ ಥ್ರೂ ಆಗಿದೆ ಈ ಪ್ರಕರಣ. ಆರೋಪಿ ಆದಿತ್ಯರಾವ್ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಬೆಳ್ಳ ಬೆಳಗ್ಗೆ ಕಾಣಿಸಿಕೊಂಡಿದ್ದ. ತಾನೇ ಬಾಂಬ್ ಇಟ್ಟದ್ದು ಅನ್ನೋದನ್ನ ಒಪ್ಪಿಕೊಂಡಿದ್ದಾನೆ. ಈತನ ಸುತ್ತ ಚಕ್ರವ್ಯೂಹ ಹೆಣೆದು ಶರಣಾಗೋದು ಬಿಟ್ರೆ ಬೇರೆ ದಾರಿ ಇಲ್ಲ ಅನ್ನುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ ಪೊಲೀಸರಿಗೆ ಹ್ಯಾಟ್ಸ್ ಆಫ್. ನಮ್ಮ ರಿಪೋರ್ಟರ್ ಮಂಜುನಾಥ್ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಲ್ಲಿದ್ದಾನೆ ಈಗ ಇವನು? ಖಂಡಿತವಾಗಿಯೂ ಅಜಿತ್, ಏನು ಡಿಜಿ ಕಚೇರಿಗೆ ಬೆಳಗ್ಗೆ 8:35 ಸರಿಸುಮಾರಿಗೆ ಬರ್ತಾನೆ ಈತ. ಬಂದ ಸಂದರ್ಭದಲ್ಲಿ ಡಿಜಿ ಕಚೇರಿ ಮುಂದೆ ಹಾಜರಾಗಿ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಳ್ತಾನೆ.
ಕೂಡಲೇ ಡಿಜಿ ಅವರು ಒಂದು ಇನ್ಸ್ಪೆಕ್ಷನ್ ಕೊಡ್ತಾರೆ ಅಂದ್ರೆ ಸ್ಥಳೀಯ ಪೊಲೀಸ್ ಏನು ಅಸುರ್ಗೇಟ್ ಪೊಲೀಸ್ಗೆ ಒಂದು ಮಾಹಿತಿಯನ್ನು ಕಳಿಸಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ಕರ್ಕೊಂಡು ಅವರ ವಶಕ್ಕೆ ಕೊಡ್ತಾರೆ. ಇಲ್ಲಿ 8-45 ಪೊಲೀಸರು ಆತನನ್ನ ಏನು ಹೊರಭಾಗಕ್ಕೆ ಅಂದ್ರೆ ಸ್ಟೇಷನ್ ಹೊರಭಾಗಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ ಬಂದು 5 ಈ ಒಂದು ಏನು ಮೈಸೂರು ಬ್ಯಾಂಕ್ ಸರ್ಕಲ್ ಹಾಗೂ ಕೆಆರ್ ಸರ್ಕಲ್ ಜೊತೆಗೆ ಏನು ಅಸುರ್ಗೇಟ್ ಸ್ಟೇಷನ್ ಈ ಒಂದು ರೋಡ್ ನಲ್ಲಿ 5 ಪೊಲೀಸ್ ತೊಡಿದ್ರೆ. ಯಾಕಂದ್ರೆ ಇಲ್ಲಿ ಮಾಧ್ಯಮದವರನ್ನ ನಿರ್ಬಂಧ ಮಾಡಬೇಕು, ಯಾಕಂದ್ರೆ ಮಾಧ್ಯಮದವರು ಈಗಾಗಲೇ ಹಲವು ರೀತಿಯಲ್ಲಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಅವರಿಗೆ ಮುಂದಿನ ತನಿಖೆಗೆ ಮತ್ತೆ ಮುಂದಿನ ಪ್ರೋಸೆಸ್ಗೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ 5 ಬಾರಿ ಸುತ್ತನ್ನು ಹೊರಡಿಸಿ ಲಾಸ್ಟ್ ನಲ್ಲಿ 4 ಬ್ಯಾರಿಕೇಡ್ಗಳನ್ನ ಅಡ್ಡ ಹಾಕಿ ಮಾಧ್ಯಮಗಳನ್ನ ನಿರ್ಬಂಧ ಮಾಡ್ತಾರೆ. ಇದಾದ ನಂತರ ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಈತನನ್ನ ಈಗ ಮೆಡಿಕಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾತುಗಳನ್ನ ಹೇಳಲಾಗ್ತಿದೆ. ಅಂದ್ರೆ ಇಲ್ಲಿ ಏನು ಆರೋಪಿ ಯಾವುದೇ ಆರೋಪಿಯನ್ನು ಬಂದಿದ್ದೆ ಆದ್ರೆ ಅವರನ್ನ 24 ಗಂಟೆಗಳ ಒಳಗಾಗಿ ಏನು ಕೋರ್ಟ್ಗೆ ಹಾಜರುಪಡಿಸಬೇಕು. ಹಾಗಾಗಿ ಜೊತೆಗೆ ಈತನನ್ನ ಮತ್ತೆ ಮೆಡಿಕಲ್ಗೆ ಪ್ರಾರಂಭದಲ್ಲಿ ಆತನನ್ನು ವಶಕ್ಕೆ ಪಡೆದ ಸಂದರ್ಭದಲ್ಲಿ ಮೆಡಿಕಲ್ಗೆ ಒಳಪಡಿಸಬೇಕು. ಹಾಗಾಗಿ ಇಲ್ಲಿ ಸೆಂಟ್ ಮಾರ್ಥಸ್ಗೆ ಏನಾದ್ರು ಕರ್ಕೊಂಡು ಹೋದ್ರ ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಅಲ್ಲಿ ಸೆಂಟ್ ಮಾರ್ಥಸ್ಗೆ ಕರ್ಕೊಂಡೋಗಿಲ್ಲ. ಸದ್ಯ ಈಗ ಏನು ವಿಕ್ಟೋರಿಯಾಗೆ ಕರ್ಕೊಂಡು ಹೋಗುವ ಸಾಧ್ಯತೆಗಳು ಇದೆ ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿ ಈಗಾಗಲೇ ಸಿಗ್ತಾ ಇರೋದು. ಸದ್ಯ ಈಗ ಮಾಧ್ಯಮಗಳ ಕಣ್ತಪ್ಪಿ ಇರುವಂತಹ ಪೊಲೀಸರು ಏನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರ ಅನ್ನೋದು ಈಗ ಇರ್ತಕ್ಕಂಥ ಮುಂದಿನ ಪ್ರಶ್ನೆ. ಅಜಿತ್ ಧನ್ಯವಾದ ಮಂಜುನಾಥ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ರಹಸ್ಯ ಸ್ಥಳವೊಂದಕ್ಕೆ ಕರೆದುಕೊಂಡು ಹೋಗಲಾಗಿದೆ ಆದಿತ್ಯ ರಾವ್ನನ್ನು. ಒಂದು ಮೆಡಿಕಲ್ ಟೆಸ್ಟ್ ಆಗಬೇಕಾಗತ್ತೆ, ಆ ನಂತರ ಮ್ಯಾಜಿಸ್ಟ್ರೇಟ್ ಎದುರು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆದರೆ ಅದೆಲ್ಲವನ್ನು ಮಾಡೋದಕ್ಕಿನ್ನೂ ಸಮಯ ಇದೆ. ಪ್ರಮುಖವಾಗಿ ತನಿಖೆಯಾಗಬೇಕಾಗಿರುವಂಥದ್ದು ಈತ ಯಾವುದಾದರೂ ಸಂಘಟನೆಯ ಜೊತೆ ಸಂಪರ್ಕದಲ್ಲಿದ್ದನೋ. ಬಾಂಬ ತಯಾರಿಸಿದ್ದು ಹೇಗೆ, ಅದಕ್ಕೆ ಬೇಕಾದ ವಸ್ತುಗಳನ್ನು ಎಲ್ಲಿಂದ ಯಾರ್ಯಾರಿಂದ ಪಡೆದ, ಈ ಎಲ್ಲ ಪ್ರಶ್ನೆಗಳಿಗೆ, ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಪಡೆಯಬೇಕಾಗಿದೆ ಆದಿತ್ಯ ರಾವ್ನಿಂದ. ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಬಾಂಬ್ ಪತ್ತೆಯಾದ ಪ್ರಕರಣ ಬ್ರೇಕ್ ಥ್ರೂ ಆಗಿದೆ. ಮಂಗಳೂರಿನಿಂದ ನಮ್ಮ ರಿಪೋರ್ಟರ್ ಭರತ್ ರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಈತನ ಬಂಧನದ ಸುದ್ದಿ ಬ್ರೇಕ್ ಆಗುವ ಸ್ವಲ್ಪ ಹೊತ್ತಿಗೆ ಮುಂಚೆ ಮತ್ತೊಂದು ಸುದ್ದಿಯನ್ನ ಕೊಟ್ಟಿದ್ರು. ಆದಿತ್ಯ ರಾವ್ ನನ್ನ ಯಾವ ಪರಿ ಮಂಗಳೂರು ಪೊಲೀಸರು ಕೈ ತೊಳ್ಕೊಂಡು ಬೆನ್ ಹತ್ತಿದ್ರು ಅನ್ನೋದಕ್ಕೆ ಉದಾಹರಣೆಯಾಗಿ ಒಂದು ಸುದ್ದಿಯನ್ನ ನನ್ನ ಮಂಗಳೂರು ರಿಪೋರ್ಟರ್ ಭರತ್ ಕೊಟ್ಟಿದ್ರು. ಆತ ಕೆಲಸ ಮಾಡ್ತಾ ಇದ್ದ ಹೋಟೆಲ್ ಅನ್ನು ಕೂಡ ಪತ್ತೆ ಹಚ್ಚಿ ಅಲ್ಲಿ ಆತ ಇದ್ದಂಥ ಜಾಗವನ್ನು ಜಾಲಾಡಿ ವೈಟ್ ಪೌಡರ್ ಒಂದನ್ನು ವಶಪಡಿಸಿಕೊಳ್ಳಲಾಗಿತ್ತು ಅಂತ. ಆ ಹೋಟೆಲ್ ಎದುರಿಗೆ ಈಗ ನಮ್ಮ ರಿಪೋರ್ಟರ್ ಭರತ್ ರಾಜ್ ಇದ್ದಾರೆ. ಭರತ್, ಯಾವ ಹೋಟೆಲ್ ಅದು, ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈತನ ಸಹೋದ್ಯೋಗಿಗಳೇನಾದರೂ ಮಾಹಿತಿ ಕೊಡ್ತಾರಾ? ಅಜಿತ್, ನಿಜಕ್ಕೂ ಕೂಡ ಮಂಗಳೂರು ಪೊಲೀಸರ ಒಂದು ಕಾರ್ಯವನ್ನು ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಲ್ಲಿದ್ದಂಥ ಎವಿಡೆನ್ಸ್ ಕೇವಲ ಸಿಸಿ ಕ್ಯಾಮ್ರಾ ಫುಟೇಜ್ಗಳು ಅಷ್ಟೇ. ಆದರೆ ಆ ಒಂದು ಕ್ಯಾಮ್ರಾ ಫುಟೇಜ್ಗಳ ಆಧಾರದಲ್ಲಿ ಇಂದಿನ ಎಲ್ಲ ಪ್ರಕರಣಗಳನ್ನು ಜಾಲಾಡಿ ಅದರಲ್ಲಿ ಬಂದಂಥ ಮಾಹಿತಿಯ ಆಧಾರದ ಮೇಲೆ ಆ ಒಂದು ಆದಿತ್ಯ ರಾವನ್ನು ಪತ್ತೆ ಹಚ್ಚಿದ್ದಾರೆ. ಆ ಬಳಿಕ ಆತನ ಸುಳಿವುಗಳ ಆಧಾರದಲ್ಲಿ ಆತನನ್ನು ಜಾಡನ್ನು ಹಿಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿದ ಮೇಯ್ನ್ ಟ್ವಿಸ್ಟ್ ಏನಂದ್ರೆ ಆತ ಮಂಗಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತೂ ಅನ್ನುವಂಥದ್ದನ್ನು ನಾನೀಗ ಆ ಖಾಸಗಿ ಹೋಟೆಲ್ನ ಮುಂಭಾಗದಲ್ಲಿ ಇದ್ದೀನಿ. ನೀವು ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇದು ಮಂಗಳೂರಿನ ಅತ್ಯಂತ ಫೇಮಸ್ ಹೋಟೆಲ್ ಕುಡ್ಲಾ ಕ್ವಾಲಿಟಿ ಅನ್ನುವಂಥ ನಾನ್ ವೆಜ್ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್. ಅಂದ್ರೆ ಇಲ್ಲಿ ಇವ್ರದ್ದು ಎರಡು ಇದೆ, ಅಂದ್ರೆ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಒಂದಾದ್ರೆ ಅದರ ಜೊತೆಗೆ ಅದರ ಪಕ್ಕದಲ್ಲೇ ಒಂದು ಕುಡ್ಲಾ ವೆಜ್ ರೆಸ್ಟೋರೆಂಟ್ ಕೂಡ ಇರುವಂತದ್ದು. ಅಂದ್ರೆ ಎರಡು ಹೋಟೆಲ್ಗಳು ಒಂದೇ ಆಗಿರುವಂತದ್ದು. ಆದ್ರೆ ಈ ಆದಿತ್ಯ ರಾವ್ ಏನೋ 1 ತಿಂಗಳ ಹಿಂದೆ ಇಲ್ಲಿ ಕೆಲಸವನ್ನ ಕೇಳ್ಕೊಂಡು ಬರ್ತಾನೆ. ಆ ಕೆಲಸ ಕೇಳ್ಕೊಂಡು ಬಂದಂತ ಸಮಯದಲ್ಲಿ ಆತನ ಕ್ವಾಲಿಫಿಕೇಶನ್ ಅನ್ನ ಕೇಳಿದಾಗ ನಿಜಕ್ಕೂ ಆ ಹೋಟೆಲ್ ಮಾಲೀಕರಿಗೂ ಕೂಡ ಶಾಕ್ ಆಗುತ್ತೆ. ಹಾಗಾಗಿ ಆತನಿಗೆ ಸಣ್ಣ ಪುಟ್ಟ ಕೆಲಸ ಕೊಡೋದು ಸಮಂಜಸ ಅಲ್ಲ ಅಂತ ತಿಳಿದು ಅವರು ಆತನಿಗೆ ಒಂದು ಬೇರೆ ಕೆಲಸವನ್ನ ಕೊಡುವಂತದ್ದು. ಅಂದ್ರೆ ಇಲ್ಲಿನ ಬಿಲ್ಲಿಂಗ್ ಸೆಕ್ಷನ್ ನಲ್ಲಿ ಆತನಿಗೆ ಕೆಲಸವನ್ನ ಕೊಡ್ತಾರೆ. ಹಾಗಾಗಿ ಆತ ಬಿಲ್ಲಿಂಗ್ ಸೆಕ್ಷನ್ ನಲ್ಲಿ ಕೆಲಸ ಮಾಡಿಕೊಂಡು ಇರುವಂತದ್ದು. ಆದ್ರೆ ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮಧ್ಯಾಹ್ನ 12 ಗಂಟೆ ನಂತರ ಇಲ್ಲಿ ಓಪನ್ ಆಗುತ್ತೆ. ಅಂದ್ರೆ ರಾತ್ರಿ ಸುಮಾರು 12 ಗಂಟೆವರೆಗೂ ಕೂಡ ಇರುವಂತದ್ದು. ಇದರಿಂದಾಗಿ ಇದು ಸಾಕಷ್ಟು ಸಮಸ್ಯೆ ಆಗುವಂತದ್ದು. ಹಾಗಾಗಿ ಆ ಬಳಿಕ ಆತ ಕೆಲಸ ಮಾಡುವಂತದ್ದು ಮತ್ತೆ ಏನು ಬೇರೆ ಬೇರೆ ಕೆಲಸಗಳಲ್ಲಿ ಆತ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ.
ಅಂದ್ರೆ ಈ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಆ ಒಂದು ಹೋಟೆಲ್ ನಲ್ಲಿ ಹೊರಗಡೆ ವೆಜ್ ರೆಸ್ಟೋರೆಂಟ್ ಏನಿತ್ತು ಆ ವೆಜ್ ರೆಸ್ಟೋರೆಂಟ್ ನಲ್ಲಿ ಆತ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಆ ವೆಜ್ ರೆಸ್ಟೋರೆಂಟ್ ನಲ್ಲಿ ಆತರ ಊಟ ಎಲ್ಲ ಆತ ವೆಜ್ ರೆಸ್ಟೋರೆಂಟ್ ನಲ್ಲಿ ಮಾಡ್ತಾ ಇದ್ದ. ಆ ಬಳಿಕ ಏನಂದ್ರೆ ಅಲ್ಲಿನ ಸಿಬ್ಬಂದಿ ಮಾಹಿತಿ ಕೊಟ್ಟಂತ ಪ್ರಕಾರ ಆತ ಸಾಕಷ್ಟು ಮೃದು ಸ್ವಭಾವಿ ಆಗಿದ್ದ, ಯಾರ ಜೊತೆ ಕೂಡ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಅಮೆಜಾನ್ ಅನ್ನುವಂತ ಒಂದು ಆನ್ಲೈನ್ ಕಂಪನಿ ಸಂಸ್ಥೆಯಿಂದ ಆತ ಒಂದು ವೈಟ್ ಸಿಮೆಂಟ್ ಅಂದ್ರೆ ವೈಟ್ ಪೌಡರ್ ಮಾದರಿಯಲ್ಲಿ ಒಂದು ಪರ್ಚೇಸ್ ಮಾಡ್ಕೊಂಡು ತಂದಿರ್ತಾನೆ. ಆ ವೈಟ್ ಪೌಡರ್ ಅನ್ನ ಆತ ಯಾಕೆ ಬಳಕೆ ಮಾಡ್ತಾ ಇದ್ದ, ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ದ ಅನ್ನುವಂಥದ್ದನ್ನ ಅಲ್ಲಿನ ಸಿಬ್ಬಂದಿ ಕೇಳಿದಂತ ಸಂದರ್ಭದಲ್ಲಿ ಆತ ನಾನು ಜಿಮ್ ಗೆ ಹೋಗ್ತೀನಿ ಬೆಳಿಗ್ಗೆ, ಅಲ್ಲಿ ನನಗೆ ಕೈ ಸ್ಲಿಪ್ ಆಗದೆ ಇರುವಂತೆ ಆತನ್ನ ಬಳಕೆ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ. ಆದ್ರೆ ಸುವರ್ಣ ನ್ಯೂಸ್ ನಿನ್ನೆ ಆ ಒಂದು ಜಾಗಕ್ಕೆ ಹೋದಾಗ ಬಾಂಬ್ ಸ್ಫೋಟ ಮಾಡಿದಂತ ಜಾಗ ಏನಿತ್ತು, ನಿಷ್ಕ್ರಿಯ ಮಾಡಿದಂತ ಜಾಗ ಏನಿತ್ತು, ಆ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ವೈಟ್ ಸಿಮೆಂಟ್ನ ಮಾದರಿಯ ತುಂಡು ಸಿಕ್ಕಿತ್ತು. ಅದನ್ನ ಕೂಡ ನಾನು ನನ್ನ ವಾಕ್ಥ್ರೂನಲ್ಲಿ ಅದನ್ನ ತೋರಿಸಿದ್ದೆ. ಅಂದ್ರೆ ಎರಡು ಮೂರು ತುಂಡುಗಳು ಅದನ್ನ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕೊಂಡೋಗುವ ಸಂದರ್ಭದಲ್ಲಿ ಬಹುಶಃ ಪೊಲೀಸರು ಗಮನಿಸಿರ್ಲಿಲ್ಲ ಗೊತ್ತಿಲ್ಲ, ಆ ತುಂಡುಗಳು ಅಲ್ಲೇ ಬಿದ್ದಿದ್ದಂಥದ್ದು. ಬಹುಶಃ ಇಡೀ ಪ್ರಕರಣಕ್ಕೆ ಆತ ಯೂಟ್ಯೂಬ್ ನಲ್ಲಿ ಏನು ಬಾಂಬ್ ತಯಾರಿಕೆಯನ್ನು ನೋಡಿದ, ಹಾಗಾಗಿ ಅದನ್ನ ವೈಟ್ ಸಿಮೆಂಟ್ ಅನ್ನು ಆತ ಬಳಸಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಜಿತ್ ಭರತ್, ಆತ ವಾಸ ಮಾಡೋದಕ್ಕೆ ಹೋಟೆಲ್ನವರು ರೂಮ್ ಏನಾದರೂ ಕೊಟ್ಟಿದ್ರ? ಹೌದು ಅನ್ನೋದಾದರೆ ಆ ರೂಮ್ ಎಲ್ಲಿದೆ? ರೂಮನ್ನು ಸಹಜವಾಗಿ ಮಂಗಳೂರು ಪೊಲೀಸರು ಏನೇನೂ ಬಿಟ್ಟಿಲ್ಲ, ಆ ರೂಮನ್ನು ಸರ್ಚ್ ಮಾಡಿರ್ತಾರೆ. ಹಾ ಖಂಡಿತ ಖಂಡಿತ ಅಜಿತ್, ಯಾಕಂದ್ರೆ ಹೋಟೆಲ್ನ ಈ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ ನಲ್ಲಿ ಆ ರೂಮ್ ಇರೋದಿಲ್ಲ, ಬಜತೆ ಬೇರೆ ಒಂದು ಜಾಗದಲ್ಲಿ ಆತ ಅಲ್ಲಿ ವಾಸವಾಗಿದ್ದ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಪೊಲೀಸರು ಆ ಒಂದು ಪ್ರದೇಶಕ್ಕೆ ಹೋಗಿದ್ದಾರೆ, ಅಲ್ಲಿ ತಳಕಾಡಿದಂತ ಸಂದರ್ಭದಲ್ಲಿ ಆ ಒಂದು ವೈಟ್ ಪೌಡರ್ ಸಿಕ್ಕಿರುವಂತದ್ದು ಅಲ್ಲಿಗೆ ಪೊಲೀಸರಿಗೆ ಒಂದು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಆತ ಮಣಿಪಾಲದಲ್ಲಿ ಇದ್ದಂಥದ್ದು, ಮಣಿಪಾಲದಿಂದ ಮಂಗಳೂರಿಗೆ ಬಂದಿದ್ದಾನೆ. ಮಂಗಳೂರಿಗೆ ಬಂದ ಬಳಿಕ ಸಾಕಷ್ಟು ಜಾಗಗಳು, ಅಂದ್ರೆ ಸಹಜವಾಗಿ ಉಡುಪಿ ಭಾಗದಲ್ಲಿ ಇರುವಂತವರಿಗೆ ಮಂಗಳೂರು ಅನ್ನುವಂಥದ್ದು ಹೊಸ್ತೇನೂ ಅಲ್ಲ, ಪ್ರತಿ ಪ್ರದೇಶಗಳ ಬಗ್ಗೆ ಪ್ರತಿ ಜಾಗಗಳ ಬಗ್ಗೆ ಗೊತ್ತಿರುವಂತದ್ದು. ಇನ್ನು ಆತ ಆಟೋರಿಕ್ಷಾದವನ ಬಳಿ ಕೂಡ ನಿನ್ನೆ ಕದ್ರಿ ಟೆಂಪಲ್ ಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಕೇಳಿದ್ದಾರೆ. ಹಾಗೆ ನೋಡಿದ್ರೆ ಆತ ಇರುವಂತಹ ಹೋಟೆಲ್ಗೂ ಕದ್ರಿ ಟೆಂಪಲ್ಗೂ ಕೇವಲ 1 ಕಿಲೋಮೀಟರ್ಗಳ ಡಿಸ್ಟೆನ್ಸ್ ಅಷ್ಟೇ ಇರುವಂತದ್ದು. ಬಹುಶಃ ಸೋಮವಾರವಾದ ಕಾರಣ ಕದ್ರಿ ಟೆಂಪಲ್ ಗೆ ವಿಸಿಟ್ ಮಾಡಿ ಅಲ್ಲಿಂದ ಮತ್ತೆ ಹೋಟೆಲ್ಗೆ ಅಥವಾ ಆತನ ರೂಮ್ಗೆ ಬರುವಂತಹ ಯಾವ್ದಾದ್ರು ಪ್ರಯತ್ನಗಳು ಆಗಿರಬಹುದು, ಅಥವಾ ಆತನ ಬ್ಯಾಗ್ ಆತನ ಕೈಯಲ್ಲಿತ್ತು, ಇನ್ನೊಂದು ಬ್ಯಾಗ್ ಏನಿತ್ತು ಅದನ್ನ ಇಡುವಂತ ಪ್ರಯತ್ನಗಳು ಏನಾದ್ರೂ ಇದ್ದಿರಬಹುದು. ಹಾಗಾಗಿ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಸದ್ಯದ ಮಟ್ಟಿಗೆ ಪೊಲೀಸರು ಕ್ಲಿಯರ್ ಕಟ್ ಆಗಿ ಎಲ್ಲ ಪಿಕ್ಚರ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿಗೆ ಒಂದು ಏನು ಬಾಂಬ್ ನಡೆದ ಘಟನೆ ನಡೆದಿತ್ತು, ಅವತ್ತಿನ ಸಂಜೆ ವೇಳೆಗೆ ಬಹುತೇಕ ಆದಿತ್ಯ ರಾವ್ ಅನ್ನುವಂಥದ್ದೇ ಪೊಲೀಸರಿಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿತ್ತು. ಆದರೆ ಅದಕ್ಕೆ ಬೇಕಾದ ಒಂದಷ್ಟು ಪೂರಕ ಸಾಕ್ಷ್ಯಗಳ ಒಂದು ಕಲೆಕ್ಟ್ ಮಾಡುವಂಥ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ರು. ಯಾವ ರೀತಿಯಾಗಿ ಈತನ ಸುತ್ತ ಒಂದು ಚಕ್ರವ್ಯೂಹವನ್ನು ಹೆಣದ್ರು ಮಂಗಳೂರು ಪೊಲೀಸರು? ಅಜಿತ್ ಖಂಡಿತ, ಯಾಕಂದ್ರೆ ಇಡೀ ಪ್ರಕರಣವನ್ನು ಹೇಗೆ ಪತ್ತೆ ಹಚ್ಚಿದ್ರು ಅಂತ ಹೇಳ್ತಾ ಹೋದ್ರೆ, ಇಲ್ಲಿ ಪ್ರಮುಖವಾಗಿ ಒಂದು ನಿನ್ನೆ ಮಂಗಳೂರು ಕಮಿಷನರ್ ಹರ್ಷ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಹೇಗಂದ್ರೆ ಏನು ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಮಾಹಿತಿ ಏನಂದ್ರೆ, ಈ ಹಿಂದೆ ಭಾರತದ ಯಾವ ಯಾವ ವಿಮಾನ ನಿಲ್ದಾಣಗಳಿಗೆ ಬೆದರಿಕೆ ಕರೆಗಳು ಬಂದಿತ್ತು, ಆ ಬೆದರಿಕೆಗಳ ಕಡೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ಬಂಧನ ಆಗಿತ್ತು ಅಥವಾ ಯಾರ್ಯಾರ ಫೋಟೋಗಳು ಬಿಡುಗಡೆಯಾಗಿತ್ತು ಅಥವಾ ಅವರ ರೇಖಾಚಿತ್ರಗಳು ಬಿಡುಗಡೆಯಾಗಿತ್ತು, ಆ ಎಲ್ಲ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿದ್ರು. ಆ ಮಾಹಿತಿಯನ್ನು ಕಲೆ ಹಾಕತಕ್ಕಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇಂಥದ್ದೇ ಒಂದು ಘಟನೆ 2018 ನಡೆದಿದ್ದಂಥದ್ದು, ಇದೇ ಆದಿತ್ಯ ರಾವ್ ಪ್ರಕರಣ. ಆದಿತ್ಯ ರಾವ್ ಅದರಲ್ಲಿ ಬಂಧನ ಕೂಡ ಆಗಿದ್ದ, ಆದಿತ್ಯ ರಾವ್ ಬಂಧನ ಆಗಿತ್ತು ಮತ್ತು 6 ತಿಂಗಳ ಬಳಿಕ ಆತ ಬಿಡುಗಡೆ ಕೂಡ ಆಗಿದ್ದ. ಈ ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ಅವರು ತನಿಖೆ ಮಾಡ್ತಾರೆ, ಕೂಲಂಕುಷ ತನಿಖೆ ಮಾಡ್ತಾರೆ ಮತ್ತು ಆ ಫೋಟೋಗಳೇನಿತ್ತು, ಆ ವಿಡಿಯೋಗಳೇನಿತ್ತು, ಅದೆಲ್ಲವನ್ನ ಸಿಸಿಟಿವಿ ಫುಟೇಜ್ಗಳೇನಿತ್ತು ಅದೆಲ್ಲವನ್ನ ಟ್ಯಾಲಿ ಮಾಡಿಕೊಂಡು ನೋಡಿದಾಗ ಆ ಎಲ್ಲವುದಕ್ಕೂ ಕೂಡ ಮತ್ತು ಮಂಗಳೂರು ಏರ್ಪೋರ್ಟ್ನಲ್ಲಿ ಸಿಕ್ಕಂಥ ಸಿಸಿಟಿವಿ ಫುಟೇಜ್ಗಳಿಗೂ ಕೂಡ ಸಾಕಷ್ಟು ಸಾಮ್ಯತೆಗಳಿರುತ್ತೆ. ಅದರ ಜೊತೆಗೆ ಆತ ತುಳು ಭಾಷೆಯಲ್ಲಿ ವ್ಯವಹರಿಸಿದ ಅನ್ನುವಂಥದ್ದನ್ನು ಸ್ವತಃ ಆಟೋರಿಕ್ಷಾ ಡ್ರೈವರ್ ಹೇಳಿರ್ತಾನೆ. ಸಹಜವಾಗಿ ಉಡುಪಿ ಭಾಗದವನು, ಆತನಿಗೆ ತುಳು ಭಾಷೆ ಕೂಡ ಬರುತ್ತೆ ಮತ್ತು ಆಟೋ ಡ್ರೈವರ್ ಹೇಳಿದಂಥ ಮುಖಚಾರ್ಯಗೂ ಮತ್ತು ಇಲ್ಲಿ ಕಂಡಂಥ ಏನು ಫೋಟೋಗಳೇನಿತ್ತು ಆ ಫೋಟೋಗಳಿಗೂ ಸಾಕಷ್ಟು ಸಾಮ್ಯತೆಗಳಿತ್ತು. ಈ ಎಲ್ಲ ಕಾರಣಗಳನ್ನು ಪತ್ತೆ ಹಚ್ಚಿ ಆತನೇ ಆದಿತ್ಯ ರಾವ್ ಅಂದೆ ಬಾಂಬಿಟ್ಟವನು ಇದೇ ಆದಿತ್ಯ ರಾವ್ ಅನ್ನುವಂಥನ್ನ ನೋಡಿ ಮಣಿಪಾಲದ ಆತನ ನಿವಾಸಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಬೀಗ ಹಾಕಿರುತ್ತೆ ಮತ್ತು ಸುತ್ತಮುತ್ತ ಎಲ್ಲರಲ್ಲೂ ಕೂಡ ಪರೀಕ್ಷೆ ಮಾಡಿದಾಗಲೂ ಕೂಡ ಎಲ್ಲವೂ ಪೂರಕವಾದ ಮಾಹಿತಿಗಳು ಲಭ್ಯ ಆಗುವಂಥದ್ದು ಮತ್ತು ಟವರ್ ಲೊಕೇಶನ್ ಆಧಾರದಲ್ಲಿ ನೋಡ್ತಾ ಹೋದ್ರು ಕೂಡ ಕೆಲವೊಂದು ಮೊಬೈಲ್ ಸಂಖ್ಯೆಗಳ ಆಧಾರದಲ್ಲೂ ಕೂಡ ಗಮನಿಸ್ತಾ ಹೋದಾಗಲೂ ಕೂಡ ಇದೆಲ್ಲವೂ ಕೂಡ ಆದಿತ್ಯ ರಾವನ್ನೇ ಬೊಟ್ಟು ಮಾಡಿ ತೋರಿಸುತ್ತೆ. ಹಾಗಾಗಿ ಆತನನ್ನು ಪತ್ತೆ ಹಚ್ಚುವಂಥದ್ದು ಇವರಿಗೆ ಏನು ಕಷ್ಟದ ಕೆಲಸ ಅಂತ ಆಗಿರಲಿಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ಆದರೆ ಇಲ್ಲೇ ಏನಂದರೆ ಆತನ ಬಗ್ಗೆ ಯಾವುದೇ ಸುಳಿವುಗಳಿರಲಿಲ್ಲ, ಹಾಗಾಗಿ ಹಿಡಿಯುವಂಥದ್ದು ಕಷ್ಟ ಆಗಿತ್ತು. ಹಾಗಾಗಿ ಆ ಸುಳಿವುಗಳನ್ನು ಪತ್ತೆ ಮಚ್ಚಬೇಕು. ಅದರ ಜೊತೆಗೆ ಆತನನ್ನು ಸಾಮ್ಯತೆಯನ್ನು ಬೇರೆ ಫೋಟೋಗಳಿಗೆ ಸಾಮ್ಯತೆಯನ್ನು ನೋಡಿದಾಗ ಅದು ಆದಿತ್ಯ ರಾವ್ ಅನ್ನುವಂಥದ್ದು ಪೊಲೀಸರಿಗೆ ಪಕ್ಕ ಆಗಿರುವಂಥದ್ದು. ಎಸ್ ಧನ್ಯವಾದ ಭರತ್ ನಿಮ್ಮೆಲ್ಲ ಮಾಹಿತಿಗಾಗಿ.